ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡದ ನೂರ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನನ್ನು ನೋಡಲು ಆತನ ಸಮಸ್ತ ಭರತನ ಸಮಸ್ತ ಪರಿವಾರವು ಬಂದಂತೆ ಶ್ರೀರಾಮಚಂದ್ರ ಭರತ ಶತ್ರುಘ್ನ ಲಕ್ಷ್ಮಣ ಇವರುಗಳ ತಾಯಂದಿರಾದಂತಹ ಕೌಸಲ್ಯ ಸುಮಿತ್ರ ಕೈಕೇಯಿಯವರು ವಸಿಷ್ಠರೊಂದಿಗೆ ಬಂದು ಆ ಮಕ್ಕಳನ್ನು ಎದುರುಗೊಳ್ಳುತ್ತಾರೆ ಅವರೆಲ್ಲರೂ ಆ ತಾಯಂದಿರ ಪಾದಗಳಿಗೂ ವಸಿಷ್ಠರ ಪಾದಗಳಿಗೂ ನಮಸ್ಕರಿಸಿ ಅವರ ಎದುರಿನಲ್ಲಿ ಕುಳಿತುಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಭರತನು ಯಾವ ರೀತಿಯಲ್ಲಿ ರಾಮನಿಗೆ ವಿಷಯವನ್ನು ತಿಳಿಸಿ ಆತನು ಅಯೋಧ್ಯೆಗೆ ಬರುವಂತೆ ಪ್ರಚೋದಿಸುವನು ಎಂಬುದನ್ನು ಕಾತರದಿಂದ ಕಾಯುತ್ತಾ ಪುರಜನರು ಕುಳಿತಿರುವರು ತಮ್ಮನಾದ ಭರತನು ಅಣ್ಣನಲ್ಲಿ ವಿಶ್ವಾಸ ಬಿಟ್ಟಿರುವುದನ್ನು ಅರಿತುಕೊಂಡು ರಾಮನು ತಮ್ಮನಾದ ಲಕ್ಷ್ಮಣನೊಡಗೂಡಿ ಪ್ರಶ್ನಿಸಲು ಆರಂಭಿಸಿದನು ಯಾವ ಕಾರಣದಿಂದ ನೀನು ಈ ಸ್ಥಳಕ್ಕೆ ನಾರು ವಸ್ತ್ರವನ್ನು ಜಟೆಯನ್ನು ಧರಿಸಿಕೊಂಡು ಬಂದೆ ಇದೇನು ಎಂಬುದಕ್ಕೆ ನೀನು ಹೇಳುವುದನ್ನು ಕೇಳಲು ಹೆಚ್ಚಿಸುತ್ತಿರುವೆನು ರಾಜ್ಯವನ್ನು ಬಿಟ್ಟು ಕೃಷ್ಣಾಜನವನ್ನು ಧರಿಸಿ ಈ ಸ್ಥಳಕ್ಕೆ ಏತಕ್ಕಾಗಿ ಪ್ರವೇಶಿಸಿದೆ ಅವೆಲ್ಲವನ್ನೂ ನನಗೆ ಹೇಳು ಮಹಾತ್ಮನಾದ ಕಾಕುಸ್ತನಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ಕೈಕೇಯಿ ಪುತ್ರನು ಬಲವಂತದಿಂದ ದುಃಖವನ್ನು ತಡೆದುಕೊಂಡು ಮತ್ತೆ ಕೈ ಜೋಡಿಸಿಕೊಂಡು ಎಂತೆಂದನು ಮಹಾಬಾಹುವಾದ ತಂದೆಯು ಪೂಜ್ಯನಾದ ನಿನ್ನನ್ನು ತೊರೆದು ಬಹಳ ಕಠಿಣವಾದ ಕಾರ್ಯವನ್ನೆಸಗಿ ಪುತ್ರ ಶೋಕದಿಂದ ಪೀಡಿತನಾಗಿ ಸ್ವರ್ಗಕ್ಕೆ ತೆರಳಿದನು ಇಳೈ ಶತ್ರು ಸಂಹಾರಕನೇ ಹೆಂಗಸಾದ ನನ್ನ ತಾಯಿ ಕೈಕೇಯಿಯಿಂದ ನಿಯೋಗಿಸಲ್ಪಟ್ಟು ನನ್ನ ತನ್ನ ಕೀರ್ತಿಗೆ ನಾಶ ತರುವ ಈ ಮಹಮಾ ಮಹಾ ಈ ಮಹಾಪಾಪ ಕಾರ್ಯವ ಪಾಪ ಕಾರ್ಯವನ್ನು ಆ ನನ್ನ ತಂದೆಯು ಎಸಗಿದನು ಆ ನನ್ನ ತಾಯಿಯು ರಾಜ್ಯ ಫಲವನ್ನು ಪಡೆಯದೆ ವಿಧವೆಯಾಗಿ ದುಃಖದಿಂದ ಮಹಾ ಮಹಾಭಯಂಕರ ನರಕದಲ್ಲಿ ಬೀಳುವಳು ಹಿಂಕರನಾದ ನನಗೆ ಅನುಗ್ರಹ ಮಾಡು ದೇವೇಂದ್ರನಂತೆ ಈಗಲೇ ರಾಜ್ಯಾಭಿಷಿಕ್ತನಾಗು ಈ ಪ್ರಜೆಗಳೆಲ್ಲರೂ ವಿಧವೆಯರಾದ ತಾಯಂದಿರೆಲ್ಲರೂ ನಿನ್ನ ಬಳಿಗೆ ಬಂದಿರುವರು ಅನುಗ್ರಹಿಸುವವನಾಗು ಮಾನದಾಯಕನೇ ಆದ್ದರಿಂದ ವಂಶ ಪಾರಂಪರ್ಯದಿಂದ ನ್ಯಾಯವಾದ ಮತ್ತು ನಿನಗೆ ಒಪ್ಪುವ ರಾಜ್ಯವನ್ನು ಪಡೆದು ನಿನ್ನ ಸ್ನೇಹಿತರಿಗೆ ಧರ್ಮದಿಂದ ಅವರ ಇಷ್ಟಾರ್ಥಗಳನ್ನು ಸಲ್ಲಿಸು ಶರತ್ಕಾಲದ ರಾತ್ರಿಯು ನಿರ್ಮಲವಾದ ಚಂದ್ರನಿಂದ ಕೂಡಿದಂತೆ ಈ ಸಮಸ್ತವಾದ ಭೂಮಿಯು ನಿನ್ನನ್ನು ಒಡೆಯನನ್ನಾಗಿ ಪಡೆದು ಅನಾಯಕವಾಗದಂತಾಗದರೆ ಅನಾಯಕವಾಗದಂತಾಗಲಿ ಈ ಮಂತ್ರಿಗಳೊಡಗೂಡಿ ನಾನು ತಲೆಬಾಗಿ ಬೇಡುವೆನು ತಮ್ಮನು ಶಿಷ್ಯನೂ ದಾಸನೂ ಆದ ನನಗೆ ನಿನ್ನ ಅನುಗ್ರಹಿಸುವವನಾಗು ಶ್ರೇಷ್ಠನೇ ಶಾಶ್ವತವಾಗಿ ಕುಲಪರಂಪರೆಯಿಂದ ಬಂದ ರಾಜ್ಯವನ್ನು ಗೌರವಿಸಲ್ಪಟ್ಟ ಈ ಎಲ್ಲ ಪ್ರಜಾವರ್ಗವನ್ನು ನಿರ್ಲಕ್ಷಿಸಬೇಡ ಮಹಾಬಾಹುವಾದ ಆ ಕೈಕೆ ಕೈಕೇಯಿ ಪುತ್ರನು ಹೀಗೆ ಹೇಳಿ ಕಣ್ಣೀರಿನಿಂದ ಕೂಡಿ ಮತ್ತೆ ರಾಮನ ಪಾದಗಳಿಗೆ ವಿಧಿಯನ್ನನುಸರಿಸಿ ತನ್ನ ತಲೆಯಿಂದ ನಮಸ್ಕರಿಸಿ ಹಿಡಿದುಕೊಂಡನು ಮದಿಸಿದ ಆನೆಯಂತೆ ಬಾರು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುವ ತಮ್ಮನಾದ ಭರತನನ್ನು ರಾಮನು ಆಲಂಗಿಸಿಕೊಂಡು ಎಂತೆಂದನು ಕುಲೀನನು ಸತ್ಕುನ ಸಂಪನ್ನನು ತೇಜಸ್ವಿಯು ವೃತಾನುಷ್ಠಾನಿಯೂ ಆದ ನಿನ್ನಂಥವನು ರಾಜ್ಯಕ್ಕಾಗಿ ಹೇಗೆ ಪಾಪವನ್ನು ಪಾಪಕಾರ್ಯವನ್ನು ಎಸಗುವನು ಎಲೈ ಶತ್ರು ಸಂಹಾರಕನೇ ನಿನ್ನಲ್ಲಿ ನಾನು ಸ್ವಲ್ಪವೂ ದೋಷವನ್ನು ಕಾಣೆನು ಬಾಲಭಾವದಿಂದ ನಿನ್ನ ತಾಯಿಯನ್ನು ಸಹ ನೀನು ನಿಂದಿಸಬೇಡ ಎಲೈ ಮಹಾಪ್ರಾಜ್ಞನೆ ಎಲೈ ನಿರ್ದೋಷಿಯೇ ಹಿರಿಯರು ನಮಗೆ ಲಭಿಸಿದ ಪತ್ನಿಯರಲ್ಲೂ ಪುತ್ರರಲ್ಲೂ ಅವರ ಇಷ್ಟ ಬಂದಂತೆ ನಡೆದುಕೊಳ್ಳಲು ವಿಧಿ ಇರುವುದು ಎಲೈ ಸೌಮ್ಯನೇ ಪತ್ನಿಯರು ಪುತ್ರರು ಶಿಷ್ಯರು ಆದ ನಾವುಗಳು ಲೋಕದಲ್ಲಿ ಈತನಿಗೆ ಅಂದರೆ ದಶರಥನಿಗೆ ಸೇರಿದವರೆಂದು ಸಾಧುಗಳು ಪರಿಗಣಿಸಿರುವರೆಂಬುದನ್ನು ನೀನು ತಿಳಿದುಕೋ ಸೌಮ್ಯನೇ ಮಹಾರಾಜನು ನನಗೆ ನಾರು ಮಡಿ ಕೃಷ್ಣ ಉಡಿಸಿ ಕಾಡಿನಲ್ಲಿ ಇರಿಸುವುದಕ್ಕೂ ರಾಜ್ಯದಲ್ಲಿ ಇರಿಸುವುದಕ್ಕೂ ಒಡೆಯನು ಎಲೆ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ ಧರ್ಮಜ್ಞನಾದ ತಂದೆಯಲ್ಲಿ ಲೋಕದ ಮೆಚ್ಚುಗೆಯನ್ನು ಪಡೆಯತಕ್ಕ ಯಾವ ಗೌರವವನ್ನು ಇಡತಕ್ಕದ್ದು ತಾಯಿಯಲ್ಲೂ ಕೂಡ ಅಷ್ಟೇ ಗೌರವವನ್ನು ಇಡತಕ್ಕದ್ದು ಧರ್ಮಶೀಲರಾದ ಈ ತಾಯಿ ತಂದೆಗಳು ರಾಮ ಕಾಡಿಗೆ ಹೋಗು ಎಂದು ನನಗೆ ಹೇಳಿರುವಾಗ ಬೇರೊಂದನ್ನು ನಾನು ಹೇಗೆ ಮಾಡಲಿ ಲೋಕಪೂಜ್ಯವಾದ ಪೂಜ್ಯವಾದ ಅಯೋಧ್ಯ ರಾಜ್ಯವನ್ನು ನೀನು ಪಡೆಯತಕ್ಕದ್ದು ನಾನು ನಾರು ಮಡಿಯನ್ನುಟ್ಟು ದಂಡಕಾರಣ್ಯದಲ್ಲಿ ಇರತಕ್ಕದ್ದು ಮಹಾ ತೇಜಸ್ವಿಯಾದ ದಶರಥ ಮಹಾರಾಜನು ಜನಗಳ ಸನ್ನಿಧಿಯಲ್ಲಿ ಹೀಗೆ ವಿಭಾಗ ಮಾಡಿ ಅಪ್ಪಣೆ ಮಾಡಿ ಸ್ವರ್ಗಕ್ಕೆ ಹೊರಟು ಹೋದನು ಧರ್ಮಾತ್ಮನು ರಾಜನು ಲೋಕಗುರುವೂ ಆದ ಆತನೇ ನಿನಗೂ ನಿನಗೂ ನನಗೂ ಇಬ್ಬರಿಗೂ ಪ್ರಮಾಣನು ಅಂದರೆ ಅಧಿಕಾರಿಯು ಭಾಗ ಮಾಡಿದ ರೀತಿಯಲ್ಲಿ ತಂದೆಯಿಂದ ಕೊಡಲ್ಪಟ್ಟದ್ದನ್ನು ನೀನು ಅನುಭೋಗಿಸು ಸೌಮ್ಯನೇ ನಾನಾದರೂ ಹದಿನಾಲ್ಕು ವರ್ಷ ದಂಡಕಾರಣ್ಯದಲ್ಲಿದ್ದು ಮಹಾತ್ಮನಾದ ತಂದೆಯು ನನಗೆ ಕೊಟ್ಟ ಭಾಗವನ್ನು ಅನುಭೋಗಿಸುವೆನು ಸಮಸ್ತ ನರಲೋಕದಿಂದ ಗೌರವಿತನಾಗಿ ದೇವತಾ ಸಮಾನನಾದ ಮಹಾತ್ಮನಾದ ತಂದೆಯು ನನಗೆ ಏನನ್ನು ಹೇಳಿದನು ಅದನ್ನೇ ನನಗೆ ಅತ್ಯಂತ ಹಿತವಾದುದನ್ನಾಗಿ ಎಣಿಸಿರುವೆನು ಸಮಸ್ತ ಲೋಕಾಧಿಪತ್ಯವನ್ನು ಕೂಡ ನಾನು ಹಾಗೆ ಎಂದಿಗೂ ಎಣಿಸೆನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ನೂರ ನಾಲ್ಕನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ